машина убила, о, космик вот. Слава внимание. ಯಾವ ಕಾರಣಕ್ಕೂ ಕರುಣೆ ತೋರಿಸುವುದಿಲ್ಲ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ. ಒಬ್ಬ ಆರೋಗ್ಯವಂತಾಗಿದೆ ಒಬ್ಬ ಯುವಕ ನಿನ್ನ ತನ್ನ ಪ್ರತಿಮೆಯಲ್ಲಿ ಕಣ್ಣೆ ಬಿಡಕ್ಕಾಗಲಿಲ್ಲ ಸಮಾಜದಲ್ಲಿ. ನನಗೂ ಕೂಡ ಬಹಳ ಪರಿಚಿತ, ಅನೇಕ ಸಂದರ್ಭಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಭೇಟಿ ಮಾಡಿದ್ದೆ ನಾನು. ಅವರ ಕುಟುಂಬದವರು ಎಲ್ಲ ನನಗೆ ಬಹಳ ಬಲ್ಲೆ ನಾನು. ಆದರೆ ಇಷ್ಟು ಭಗವಂತ ಕ್ರೂರವಾಗಿ ಈ ಚಿಕ್ಕ ವಯಸ್ಸಿನಲ್ಲೇ ಕರ್ಕೊಂಡಿರೋದು ನಿಜವಾಗ್ಲೂ ಯಾರಿಗೂ ಕೂಡ ತಡಿಲಿಕ್ಕೆ ಸಾಧ್ಯ ಇಲ್ಲ. ಯಾವುದೋ ಒಂದು ಆಕಸ್ಮಿಕವಾದಂತ ಆಕ್ಸಿಡೆಂಟು, ಯಾವುದೋ ಒಂದು ಸಂದರ್ಭ ನಿರ್ಮಾಣ ಆಗಿ ಸಾವನ್ನು ಅಪ್ಪಿದ್ರೆ ಅದು ಬೇರೆ ವಿಚಾರ. ಆದರೆ ಎಷ್ಟು ಆರೋಗ್ಯಕರವಾಗಿ ಇದ್ದಂತ ಒಬ್ಬ ಯುವಕನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟು ಹೊತ್ತಾದರೂ ಕೂಡ ಇಷ್ಟು ಜನ ದೊಡ್ಡ ಅಪಾರವಾದಂತಹ ಅಭಿಮಾನ ಬಳಗ ಅವರ ಜೊತೆಯಲ್ಲಿ ಇದ್ದು ನಾವೆಲ್ಲ ಬಹಳ ದುಃಖದಿಂದ ಇದ್ದೇವೆ. ಇವತ್ತು ಅವರ ಕುಟುಂಬಕ್ಕೆ, ಅವರ ಸೋದರರು, ಅವರ ಮಾವ ಎಲ್ಲ ಕೂಡ ಈ ಒಂದು ಸಿನಿಮಾ ಲೋಕಕ್ಕೆ ಅಪಾರವಾದಂತಹ ಸೇವೆಯನ್ನು ಮಾಡಿದಂಥ ಒಂದು ದೊಡ್ಡ ಕುಟುಂಬ. ಭಗವಂತ ಅವರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಇನ್ನೊಬ್ಬ ಇಂಥ ಒಬ್ಬ ನಟ ಮತ್ತೆ ಆ ಕುಟುಂಬದಲ್ಲಿ ಹುಟ್ಟಲಿ ಅಂತೇಳಿ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ಬಹಳ ಚಿಕ್ಕಿನ ಮದುವೆಯಾಗಿ ಕೆಲವು ವರ್ಷಗಳು ಮಾತ್ರ ಆಗಿತ್ತು ನನಗೆ ನೆನಪುಟ್ಟು ಬಹಳ ಹತ್ತಿರದಿಂದ ಬಂದೆ. ಸೊ ಎಲ್ಲ ಅವರ ಅನ್ಯಾಯಿಗಳಿಗೆ, ಅವರ ಕುಟುಂಬದವರಿಗೆ ಇವತ್ತು ತಡ್ಕೊಳ್ಳುವಂತಹ ಶಕ್ತಿ ಸಿಗಲಿ. ನಾನು ಕೂಡ ಒಂದು ಪಕ್ಷದ ಅಧ್ಯಕ್ಷನಾಗಿ ಜೊತೆಗೆ ಈ ಚಿತ್ರರಂಗದ ನಂಟು, ಬಾಲ್ಯದಿಂದ ನನಗೆ ಹತ್ತಿರದಿಂದ ನಾನು ಬಲ್ಲೆ ಅವರ ಕುಟುಂಬ. ಸೊ ಈ ಸಂದರ್ಭದಲ್ಲಿ ಕುಕ್ಕರಾಗಿದ್ದೇವೆ ಸರ್ಕಾರ ಮತ್ತು ನಾವೆಲ್ಲ ಸೇರಿ ಒಟ್ಟಿಗೆ ಸೇರಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಪ್ರಾರ್ಥನೆ ಮಾಡಲಿಕ್ಕೋಸ್ಕರ ನಿಮ್ಮೆಲ್ಲರ ಜೊತೆ ದುಃಖವನ್ನು ಹಂಚಿಕೊಳ್ಳಿಕ್ಕೆ ನಾನಿಲ್ಲಿ ಬಂದಿದ್ದೇನೆ. ಮತ್ತೆ ಅವರ ಎಲ್ಲ ಕುಟುಂಬಕ್ಕೆ, ಅವರ ಅನುಯಾಯಿಗಳಿಗೆ ದುಃಖವನ್ನು ಬರ್ಸಿದೆ ಅಂತೇಳಿ ನಾನು ಭಗವಂತನಿಗೆ ನಾನು ಪ್ರಾರ್ಥನೆ ಮಾಡ್ತೇನೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.